ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಅದೇ ರೀತಿಯಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಮಹರ್ಷಿ ದರ್ಶನ ವಿಶೇಷವಾದಂತಹ ಕಾರ್ಯಕ್ರಮ ಬೆಳಗ್ಗೆ 7:30 to 8:30 ಈ ಒಂದು ಗಂಟೆಗಳ ಕಾಲ ವಿಶೇಷವಾಗಿ ಅಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ಆ ಕಾರ್ಯಕ್ರಮವನ್ನು ಸಹ ನೋಡಿ ಇನ್ನಷ್ಟು ನಿಮ್ಮ ಬೆಂಬಲ ನಮಗೂ ಸಹ ಸಿಗಲಿ. ನಮ್ಮ ಈ ಶಂಕರಾನಂದ ಟಿ ವಿ ಮತ್ತು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂಥ ಮಹರ್ಷಿ ದರ್ಶನ ಕಾರ್ಯಕ್ರಮ ಎರಡಕ್ಕೂ ಸಹ ಸಿಗಲಿ ಅಂತ ಕೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಮಾರ್ಚ್ನ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 7 ತಾರೀಕಿನಂದು ಬುಧ ಮತ್ತು ಶುಕ್ರರು ಇಬ್ಬರು ಬದಲಾಗ್ತಾನೆ ಇದ್ದಾರೆ. ಬುಧ ಮೀನರಾಶಿಗೆ ಬದಲಾದರೆ ಶುಕ್ರ ಕುಂಭರಾಶಿಗೆ ಬದಲಾಗ್ತಾ ಇದ್ದಾನೆ. 14 ತಾರೀಕಿನಂದು ರವಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15 ತಾರೀಕಿನಂದು ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 25 ತಾರೀಕಿನಂದು ಬುಧ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31 ತಾರೀಕಿನಂದು ಕೊನೆಯ ದಿವಸ ಶುಕ್ರ ಉಚ್ಚಸ್ಥಾನವಾದಂಥ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂಚಾರ ಆಗ್ತಿರುವಂತಹ ಗ್ರಹಗಳು, ಈಗಾಗಲೇ ಸ್ಥಿತಿವಿರುವಂತಹ ಗ್ರಹಗಳು ಮಿಥುನ ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ ಅನ್ನೋದನ್ನು ನೋಡೋಣ. ರವಿ 9 ಮತ್ತು 10ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ 8 ಮತ್ತು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಬುಧ 9, 10, 11 ಈ 3 ಸ್ಥಾನಗಳಲ್ಲಿ ಸಂಚಾರ ಮಾಡಿದರೆ ಗುರು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರ 8, 9, 10 ಈ 3 ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾನೆ. ಶನಿ 9ನೇ ಮನೆಯಲ್ಲಿಯೂ, ರಾಹು 10 ಮತ್ತು ಕೇತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಈ ಸಂಚಾರದ ಸ್ಥಿತಿಗತಿಗಳಿಂದಾಗಿ ಏನಾಗಬಹುದಪ್ಪ ಮಿಥುನ ರಾಶಿಯವರಿಗೆ ಅಂತ ಹೇಳಿದರೆ, ಈ ತಿಂಗಳು ಯಾಕೋ ನಿಮಗೆ ಅಷ್ಟೊಂದು ಕೈ ಹಿಡಿಯುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಗ್ರಹದ ಸ್ಥಿತಿಗತಿಗಳನ್ನು ಗಮನಿಸಿದಾಗ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಬಹುದು, ಕೆಲಸ ಕಾರ್ಯಗಳು ಇಲ್ಲದೇ ಇದ್ದಂಥವರಿಗೆ ಕೆಲಸ ಕಾರ್ಯಗಳು ಸಿಗತಕ್ಕಂತಹ ಯೋಗದ ಫಲಗಳೇನೋ ಇದ್ದಾವೆ. ಆದರೆ ಇಲ್ಲಿ ಶುಕ್ರನ ಸ್ಥಾನಗಳು ಸಹ ಒಂದು ರೀತಿಯಾಗಿ ಒಂದಷ್ಟು ದಿನಗಳು ಚೆನ್ನಾಗಿರೋದಿಲ್ಲ. ಎಲ್ಲಿವರೆಗೂ? ಪ್ರಾರಂಭದ ಒಂದು ವಾರ ಪೂರ್ತಿ ಚೆನ್ನಾಗಿರೋದಿಲ್ಲ, ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಒಳ್ಳೆಯ ರೀತಿಯಾದಂಥ ಗ್ರಹ ಸಂಯೋಗಗಳ ಜೊತೆಗೆ ಶುಕ್ರನು ಇರೋದಿಲ್ಲ, ಕುಜನ ಜೊತೆಗೆ ಇರ್ತಾನೆ. ಅದೆಲ್ಲವೂ ಸಹ ಒಂದು ರೀತಿಯಾಗಿ ನಿಮಗೆ ಇದ್ದಕ್ಕಿದ್ದ ಹಾಗೇ ಈ ತಿಂಗಳಲ್ಲಿ ವಿಪರೀತವಾದಂತಹ ಹಣದ ಖರ್ಚನ್ನು ಕೊಡ್ತಾ ಹೋಗುತ್ತೆ. ಇನ್ನು ರಾಹುಕೇತುಗಳ ಸ್ಥಾನವನ್ನು ಗಮನಿಸೋಣ. 10 ಮತ್ತು 4ನೇ ಮನೆಯಲ್ಲಿ ಇರತಕ್ಕಂತಹ ಈ ರಾಹು ಮತ್ತು ಕೇತುಗಳ ಸ್ಥಿತಿಗತಿಗಳು ಸಹ ನಿಮಗೆ ಕುಟುಂಬದಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರಿಕಿರಿಗಳು, ಮಾನಸಿಕ ಕ್ಲೇಶಗಳು, ಕೈಗೆ ಬಂದು ಕೆಲಸ ಸರಿಯಾಗಿ ಆಗದೆ ಇರುವಂಥದ್ದು, ಕೆಲಸ ಸಿಗುತ್ತೆ ಆ ಕೆಲಸದಲ್ಲಿ ಏನೂ ಕಿರಿಕಿರಿ ವಾತಾವರಣಗಳು, ಈ ರೀತಿಯಾದ ಅಶುಭದ ಛಾಯೆಗಳು ಈ ತಿಂಗಳು ಸಹ ಮುಂದುವರಿತಾ ಹೋಗುತ್ತವೆ. ಹಣದ ಮುಗ್ಗಟ್ಟು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ವೈದ್ಯರಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ಮತ್ತು ಬಯೋಟೆಕ್ನಾಲಜಿಯಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ, ಇನ್ನು ಬೇರೆ ರೀತಿಯಾಗಿ ಸ್ಟೆನೋಗ್ರಫರ್ಸ್ ಅಥವಾ ವಾಣಿಜ್ಯ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಮತ್ತು ಶಿಶುಪಾಲಕರಾಗಿರ್ತಕ್ಕಂಥವ್ರಿಗೆ, ಅಂದರೆ ಡೇ ಕೇರ್ಗಳನ್ನು ನಡೆಸ್ತಕ್ಕಂಥವ್ರು, ಮಕ್ಕಳನ್ನು ನೋಡ್ಕೊಳ್ಳುವಂಥ ಬೇಬಿ ಸಿಟ್ಟಿಂಗ್ಸ್ಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅವರಿಗೆಲ್ಲ ಅಷ್ಟೊಂದು ಲಾಭ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಈ ಒಂದು ಮಾರ್ಚ್ನ ತಿಂಗಳಿನಲ್ಲಿ. ಅದು ಅಲ್ಲದೆ ದಿಢೀರಂಥ ನಿಮಗೆ ಅಪಘಾತ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ವಾಹನಗಳನ್ನು ಓಡಿಸಬೇಕಾದಾಗ ತುಂಬಾ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಸಹ ಒಂದು ನಿಮ್ಮ ಮಿತಿ ಮೀರಿ ಓವರ್ ಸ್ಪೀಡ್ನಲ್ಲಿ ಡ್ರೈವ್ ಮಾಡೋದಾಗಲಿ ಅಥವಾ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡೋಂಥದ್ದಾಗಲಿ ಮಾಡೋಕ್ಕೆ ಹೋಗೋದು ಬೇಡ. ಎಷ್ಟೊಂದು ಜನ ಕೇಳ್ತಾರೆ, ನಾವೇ ಟ್ರಾಫಿಕ್ ರೂಲ್ಸ್ ಏನೋ ಅಂತ ಎಲ್ಲರೂ ಹೇಳ್ತಾರೆ ರೀ, ಆದರೆ ನಾವು ರೋಡ್ ಸರಿ ಇರಲ್ಲ, ರೋಡಲ್ಲಿ ಗುಂಡಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಖಂಡಿತವಾಗಿ ಒಂದು ಪ್ರತಿಭಟನೆ ಅಥವಾ ಸರ್ಕಾರಕ್ಕೆ ಮನ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಅವರೇನೋ ಸರಿ ಇಲ್ಲ ಅಂಥೇಳಿ ನಮ್ಮನ್ನು ನಾವು ಸರಿ ಇಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗೋದು ಬೇಡ.
ಅದು ಪ್ರತಿಯೊಬ್ಬರು ನಾಗರಿಕರು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ರಸ್ತೆಯಲ್ಲಿ ಗುಂಡಿ ಇದೆ ಸರಿ, ಹಾಗಂಥೇಳಿ ಸರ್ಕಾರದವ್ರು ರಿಪೇರಿ ಮಾಡಬೇಕು ಅದೂ ಸರಿ. ಹಾಗಂತ ಅವ್ರು ನಾವು ಟ್ಯಾಕ್ಸ್ ಕಟ್ಟಿದ್ರು ಸರ್ಕಾರಿ ಗುಂಡಿ ಸರ್ಕಾರ ಗುಂಡಿಗಳನ್ನು ರಿಪೇರಿ ಮಾಡಿಸಿಲ್ಲ ಅಂತ ನೀವು ಹೆಲ್ಮೆಟ್ ಹಾಕ್ಕೊಳ್ಳದೆ ಹೋಯಿತು ಅಂತಂದರೆ ನಿಮ್ಮ ತಲೆ ಹೊಡೆಯುತ್ತೆ, ಸರ್ಕಾರಕ್ಕೇನಾಗಲ್ಲ. ಅವ್ರಿಗೇನು ಇಷ್ಟೋ ಅಷ್ಟೋ ಪರಿಹಾರ ಕೊಡ್ತಾರೆ, ಕೈ ತೊಳ್ಕೊಳ್ತಾರೆ. ಪರಿಹಾರದ ದುಡ್ಡು ಎಷ್ಟು ದಿವಸ? ವ್ಯಕ್ತಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನೇನಾದರೂ ಯೋಚನೆ ಮಾಡಿದ್ದೀರಾ? ಎಷ್ಟೊಂದು ಜನ ಕಾರ್ಗಳಲ್ಲಿ ಹೋಗ್ತಿರ್ತೀರಿ, ಸೀಟ್ ಬೆಲ್ಟ್ಗಳು ಹಾಕ್ಕೊಳ್ಳಲ್ಲ. ಏನಕ್ಕೆ? ನೀವು ನೋಡಿ, ಏನೋ ಒಂದು ಅಪಘಾತವಾಯಿತು, ಅವಘಡವಾಯಿತು, ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂದರೆ ನಿಮ್ಗೆ ಏರ್ ಬ್ಯಾಗ್ಸ್ಗಳು ಓಪನ್ ಆಗಲ್ಲ. ಎಲ್ಲಿ ಹೋಗ್ತಿದೆ? ನಾವು ಎನ್ ಎಚ್ ಎಲ್ ಹೋಗ್ತಿದ್ದೀವಿ ಅಂತ ಸುಮ್ಮನೆ ಎಷ್ಟೇ ಆಗಲಿ ಎನ್ ಎಚ್ ಎಲ್ ಅಂತ ಓವರ್ ಸ್ಪೀಡಲ್ಲಿ ಓಡಿಸ್ತಿರ್ತೀರ. ಅದೆಲ್ಲ ಒಂದು ರೀತಿಯ ಖಾಲಿ ಇದ್ದಾಗ ನೀವು ಹೇಗೆ ಬೇಕಾದರೂ ಹೋಗಿ. ಅಕ್ಕಪಕ್ಕದವ್ರ ಜನಗಳಿದ್ದಾಗ ಸ್ವಲ್ಪ ನೀವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿರುವಂಥದ್ದು ಹೌದು. ಎಷ್ಟೋ ಬಾರಿ ಪಾಪ ನೀವು ಕರೆಕ್ಟಾಗಿ ಹೋಗ್ತಿದ್ರು, ಅಕ್ಕಪಕ್ಕದಲ್ಲಿರೋರು ನೆಟ್ಟಗೆ ಬರ್ತಿರೋದಿಲ್ಲ, ಅವ್ರು ಹುಚ್ಚುಚ್ಚಾಗಿ ಬರ್ತಾರೆ. ಈ ಕೆಲವೊಬ್ಬರು ಈ ಇತ್ತೀಚಿನ ಒಂದು ಜನ್ರೇಷನ್ಸ್ಗಳಲ್ಲಿ ಅದು ಎಂಥದ್ದೋ ಗಾಡಿನ ಮುಂದಕ್ಕೆ ಎತ್ಕೊಂಡು ಹಿಂದ್ಗಡೆ ಚಕ್ರದಲ್ಲಿ ಮಾತ್ರ ಓಡಿಸೋದು ಅದೇನೋ ಬಂದುಬಿಟ್ಟಿದೆ. ಆದ್ದರಿಂದ ಎಷ್ಟು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಪ್ರಾಣ ಕಳ್ಕೊಳ್ತಿದ್ದಾರೆ, ಏನಕ್ಕೆ ಆ ಶೋಕಿ ಮಾಡ್ತಿರೋ ಗೊತ್ತಿಲ್ಲ. ವೀಲಿಂಗ್ ಅಂತ ಅದಿರೋದೇ ದ್ವಿಚಕ್ರ ಗಾಡಿ, ಆ ದ್ವಿಚಕ್ರ ಗಾಡಿನ ಏಕಚಕ್ರ ಬಂಡಿ ಮಾಡ್ತೀರಿ, ಆಮೇಲೆ ಬಿದ್ದು ತಲೆ ಹೊಡ್ಕೊಳ್ತೀರಿ. ಇನ್ನೂ ಅರಳಬೇಕಾದಂಥ ಕೂಸು ಅದೆಲ್ಲ ಏನು ಮಾಡ್ತೀರಿ? ಪ್ರಪಂಚಕ್ಕೆ ನೋಡೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಹಾಕ್ಸೋದು ಹೊರಟೋಗೋದು. ನೀವು ಹೋಗೋದಿರಲಿ, ಆದೋ ಗಾಡಿ ಹೋಗಿ ಇನ್ನೊಬ್ಬನ ಯಾವನಿಗೋ ಗುದ್ದು, ಅವನು ಹಣೆ ಬರಹ, ನಿಮ್ಮಿಂದ ಅವನಿಗೇನೋ ಹೆಚ್ಚು ಕಡಿಮೆ. ಯಾರೇ ಆಗಲಿ ಪ್ರತಿಯೊಬ್ಬರು ಜವಾಬ್ದಾರಿಯಲ್ಲಿ ವಾಹನವನ್ನು ಚಲಾವಣೆ ಮಾಡಿ, ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಅವರವ್ರ ಸೇಫ್ಟಿಗಳನ್ನು ನೋಡಿಕೊಂಡು ಡ್ರೈವ್ ಮಾಡಿದ್ದೆ ಆದರೆ ಎಷ್ಟೋ ಪರ್ಸೆಂಟೇಜ್ ಕಡಿಮೆ ಆಗಿಬಿಡತ್ತೆ. ಆಕ್ಸಿಡೆಂಟ್ಸ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಏನೋ ಬ್ರೇಕ್ ಫೇಲ್ದು ಅಥವಾ ಗಾಡಿದೇನೋ ಮಿಸ್ಟೇಕ್ಸು ಅಥವಾ ಇನ್ನೇನೋ ಒಂದು ಆಗೇ ಆಗುತ್ತೆ, ವಾಹನ ಇದೆ ಅಂತಂದಮೇಲೆ ಅಪಘಾತ ಸಹಜವಾಗಿ ಆಗ್ತದೆ. ಆದರೆ ಇಂಟೆನ್ಷನಲಿ ನಾವು ಇನ್ನೊಬ್ಬರನ್ನ ಏನೋ ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ಬೇಕು, ಏನು ಹೋಗ್ತೀರಾ? ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ, ಜೀವನದಲ್ಲಿ ಒಬ್ಬರನ್ನ ಅಲ್ಲ ಒಬ್ಬರು ಓವರ್ಟೇಕ್ ಮಾಡ್ಕೊಂಡು ಹೋಗಲೇಬೇಕು ಎಲ್ಲಿಗೆ, ಮೇಲ್ಗಡೆಗೆ ಹೋಗೋಕ್ಕೆ. ಆ ಥರ ಓವರ್ಟೇಕ್ ಮಾಡ್ಕೊಂಡು ಹೋಗೋದು, ಅದರಿಂದ ನಿಮ್ಮ ಜೀವನನೂ ನೀವು ಹಾಳು ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ಬರ ಜೀವನನೂ ಹಾಳು ಮಾಡ್ತೀರ. ನಿಮ್ಮ ಬದುಕು ನಿಮ್ಮಿಷ್ಟ, ಆದರೆ ಮತ್ತೊಬ್ಬರ ಜೀವನಕ್ಕೆ ಖಂಡಿತವಾಗಿಯೂ ಆ ರೀತಿಯಾಗಿ ಕೆಡಕು ಬರುವಂತಹ ಕೆಲಸಗಳನ್ನು ಕೈ ಹಾಕೋಕ್ಕೆ ಹೋಗಬೇಡಿ. ನಂಬಿಕೆ ದ್ರೋಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಳ್ಳರಿಂದ ನಿಮಗೆ ತೊಂದರೆ ತಾಪತ್ರೆಗಳು ಬರುವಂಥದ್ದು, ಕುಟುಂಬದಲ್ಲಿ ಮನಸ್ತಾಪಗಳು ಅಧಿಕವಾಗುವಂಥದ್ದು, ವೈದ್ಯರಾಗಿ ಕೆಲಸವನ್ನು ಮಾಡುವಂಥವ್ರಿಗೆ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಹಣದ ಕೊರತೆಗಳು ಉಂಟಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಆಸ್ತಿಗಳ ಮಾರಾಟ ಆಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಏನಾದರೂ ನೀವು ಪ್ಲ್ಯಾನಿಂಗ್ನಲ್ಲಿ ಏನಾದರೂ ಇದ್ದರೆ ಇದು ಒಂದು ರೀತಿಯಾದ, ಕೆಲವ್ರಿಗೆ ಸಂತೋಷ, ಕೆಲವ್ರಿಗೆ ದುಃಖ, ನೀವು ಯಾಕೆ ಮಾರಾಟ ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಮಾರಾಟ ಯೋಗದ ಅಂತ ಆಗುವಂತಹದ್ದು ಇದೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಸ್ವಲ್ಪ ಸಮಯಕ್ಕೆ ನಿಮ್ಮ ಆಪ್ತರು ಆಗ್ತಕ್ಕಂಥದ್ದು, ಸಾಲಗಳು ಸರಿಯಾದ ಸಮಯದಲ್ಲಿ ದೊರೆಯತಕ್ಕಂಥದ್ದು, ವೃತ್ತಿಯಲ್ಲಿ ಬದಲಾವಣೆ ಆಗುವಂಥದ್ದು, ವಿದ್ಯಾ ಪ್ರಗತಿ ಉಂಟಾಗ್ತಕ್ಕಂಥದ್ದು ಸ್ವಲ್ಪ ಯೋಗಗಳು ಇದ್ದಾವೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಅಂತಹ ಒಳ್ಳೆ ದೊಡ್ಡ ಮಟ್ಟದ ಶುಭ ಯೋಗವನ್ನು ಏನೂ ಗೋಚಾರ ತೋರಿಸ್ತಾ ಇಲ್ಲ. ಆದರೂ ಸಹ ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳು ಇದ್ದರೆ, ಒಳ್ಳೆ ರೀತಿಯಾದಂತಹ ಫಲಗಳನ್ನು ನಿಮ್ಮ ದಶಾಭುಕ್ತಿಗಳಾಗಲಿ ಗ್ರಹದ ಸಂಯೋಗಗಳಾಗಲಿ ಕೊಡ್ತಾ ಇದ್ದರೆ, ಈಗ ಹೇಳಿದಂಥ ಅದೆಷ್ಟೋ ಅಶುಭದ ಪ್ರಭಾವಗಳು ಕಡಿಮೆ ಆಗುತ್ತೆ, ನಿಮ್ಮ ಜೀವನದಲ್ಲಿ ಸುಖ ಸೌಖ್ಯಗಳು ಬರುತ್ತೆ. ಇನ್ನು ಏನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ಈ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಸಾಧ್ಯವಾದ ಕಡೆ ಮರಗಳನ್ನು ಪೋಷಣೆ ಮಾಡಿ. ಎಷ್ಟೋ ಬಾರಿ ಏನು ಮಾಡ್ತಾರೆ ಗುರುಗಳು ಹೇಳಿದ್ದಾರೆ ಅಥವಾ ಇನ್ನು ಹೇಳಿದ್ದೀವಿ ಅಂತ ಏನು ಮಾಡ್ತಾರೆ, ಇನ್ಯಾರ್ದೋ ಸೈಟಲ್ಲಿ ತೊಗೊಂಡು ಹೋಗಿ ನೆಟ್ಬಿಡೋದು. ಅವ್ರು ನೋಡಿದವರು ನೋಡ್ತಾರೆ, ಅವ್ರು ಮತ್ತೆ ಬಂದು ಕಿತ್ತೆ ಎತ್ತು ಬಿಸಾಡ್ತಾರೆ. ನೀವು ನೆಟ್ಟಿದ್ದ ಪ್ರಭಾವ ಏನಾಯಿತು? ಎಲ್ಲಿ ಅದು ಬೆಳೆದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ, ಅದು ಎಲ್ಲಿ ವೃದ್ಧಿ ಆಗೋಕ್ಕೆ ಸಾಧ್ಯವಾಗುತ್ತೋ ಅಲ್ಲಿ ಮಾಡಿ. ಅದರಿಂದ ನಿಮಗೂ ಸಹ ಸೌಖ್ಯ. ಇನ್ನು ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. ಅದರಿಂದ ಏನಾಗುತ್ತೆ, ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು
ನಮ್ಮೆಲ್ಲರಿಗೂ ಸಹ ಗಾಳಿಯನ್ನು ಕೊಡ್ತಾ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಮತ್ತು ಆಸರೆಯನ್ನು ಕೊಡುತ್ತೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರಿಡಿ. ಈಗಾಗಲೇ ಬಿಸಿಲಿನ ತಾಪ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇನ್ನು ಬೇಸಿಗೆ ಶುರುವಾಯಿತು, ಶಿವರಾತ್ರಿ ಮುಗೀತು ಅಂತಂದರೆ ಇನ್ಯಾವ ಮಟ್ಟಕ್ಕೆ ಅದರ ಪ್ರಭಾವಗಳು ಬೀರುತ್ತೋ ಗೊತ್ತಾಗ್ತಾ ಇಲ್ಲ. ಈಗಲೇ ತುಂಬ ಸಂಕ್ರಾಂತಿ ಕಳೀತಾ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪ ಬೇಸಿಗೆ ಶುರುವಾಯಿತು, ಶಿವರಾತ್ರಿ ಮುಗಿತಾ ಇದ್ದ ಹಾಗೆಯೇ ಇನ್ಯಾವ ರೀತಿಯ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಈ ಸಲ ಮಾತ್ರ 40-50 ಬಂದು ನಿಂತುಕೊಂಡರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟು ದೊಡ್ಡ ಮಟ್ಟದ ಬದಲಾವಣೆ ಯಾಕಾಗ್ತಾ ಇದೆ ಪ್ರಕೃತಿಯಲ್ಲಿ? ನಾವು ಮನುಷ್ಯರು ಮಾಡಿರ್ತಕ್ಕಂತಹ ಕೆಲಸಗಳು, ಮನುಷ್ಯನ ಉಪಟಳ, ಮನುಷ್ಯನ ಲಾಲಸೆ, ಮನುಷ್ಯನಿಂದ ಆಗಿರುವಂತಹ ಪ್ರಾಕೃತಿಕ ಒಂದು ಪ್ರಾಕೃತಿಕವಾಗಿ ವಿಕೋಪಗಳು ಆಗೋದಕ್ಕೆ ಕಾರಣವೇ ಮನುಷ್ಯನ ಈ ಕೃತ್ಯಗಳು. ಆ ಒಂದು ಕೆಲಸಗಳನ್ನು ಇನ್ನು ಮುಂದೆ ಯಾರೂ ಮಾಡೋದು ಬೇಡ. ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಕಾಪಾಡೋಣ. ಪ್ರಕೃತಿ ಉಳಿದಿದ್ರೆ ನಾವೆಲ್ಲರೂ ಉಳಿತೀವಿ ಅಲ್ವಾ? ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರು ಆಹಾರವನ್ನು ವ್ಯವಸ್ಥೆ ಮಾಡಿ, ಅದರಿಂದ ದೇವರೇ ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ಪ್ರಕೃತಿಯನ್ನು ಕಾಪಾಡೋದ್ರಿಂದ ಇನ್ನಷ್ಟು ದೇವರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಸಣ್ಣ ಸಾಮಾಜಿಕ ಪರಿಹಾರವನ್ನು ಮಾಡಿಕೊಂಡು ಅದಾದ ನಂತರ ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಈ ತಿಂಗಳು ಪೂರ್ತಿ ದತ್ತಮಾಲಾ ಮಂತ್ರ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ದತ್ತಮಾಲಾ ಮಂತ್ರ ಸ್ತೋತ್ರದ ಪಠಣದಿಂದಾಗಿ ಬಹಳಷ್ಟು ಅನುಕೂಲತೆಗಳು ನಿಮಗೆ ಸಿದ್ಧಿಯಾಗುತ್ತೆ. ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬ ಮತ್ತು ಹೋಳಿ ಹುಣ್ಣಿಮೆಯ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬದಂದು ತಮ್ಮೆಲ್ಲರ ಮನಸ್ಸುಗಳು ಚೆನ್ನಾಗಿದ್ದು 4 ಜನಕ್ಕೆ ಉಪಯೋಗ ಆಗುವ ಹಾಗೆ, 4 ಪೀಳಿಗೆಗಳು ನಿಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ಳುವ ಹಾಗೆ ನಿಮ್ಮ ಕ್ರಿಯೆಗಳು ಇರಲಿ. ಭಗವಂತ ನಿಮ್ಮೆಲ್ಲರಿಗೂ ಸಹ ದಯೆಯನ್ನು ದಯಪಾಲಿಸಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಲೋಕಾ ಸಮಸ್ತಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.